ನೋಡಿ ಒಂದು ವಾರ ಈ ಗ್ರೌಂಡ್ ಅಲ್ಲಿ ಯಾರು ಆಟ ಆಡಬಾರದು. ಯಾಕೆ? ಪಕ್ಕದಲ್ಲಿರೋ ಆಡಿಟೋರಿಯಂ ನಲ್ಲಿ ನಾಳೆಯಿಂದ ಒಂದು ವಾರ ಮೆಡಿಟೇಷನ್ ಕ್ಲಾಸ್ ಶುರುವಾಗುತ್ತಂತೆ. ಅದಕ್ಕೇನಾ? ನೀವು ಇಲ್ಲಿ ಆಡಿದ್ರೆ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ಮ ಕಾಲೋನಿ ಸೆಕ್ರೆಟರಿ ಅವರು ಗ್ರೌಂಡ್ ಒಳಗೆ ಯಾರನ್ನು ಬಿಡಬಾರದು ಅಂತ ಹೇಳಿದ್ದಾರೆ. ಬಿಸ್ಕೆಟ್ ಪಾರ್ಟಿ ಅಂದ್ರೆ ಅವಳು ಹೇಳಿದ ನಾಯಿ ಇವನೇನಾ? ಹ್ಮ್ ಹೋಗ್ತಾ ಇರೋ. ಹ್ಮ್ ಯಾರು ನೀವು? ಸೆಲೆಬ್ರಿಟಿ ಫಿಗರ್ಸ್. ಮುಖ ನೋಡಿದ್ರೆ ಗೊತ್ತಾಗತ್ತೆ ಬೇಕಾರ ಆಫೀಸರ್ ಗಳು ಅಂತ. ಅಂದ್ರೆ ಪೋರ್ಕಿಗಳು ಅಂತ. ಏನಾ ಕೊಬ್ಬ ಯಾ ಪ್ಲೇ ಗ್ರೌಂಡ್ ಅಲ್ಲಿ ಆಡಬಾರದು ಅಂತ ಆರ್ಡರ್ ಮಾಡಿದ್ಯಂತೆ? ಮಾಡಿದೀನಿ. ವಾ ಮೆಡಿಟೇಷನ್ ಕ್ಲಾಸ್ ನಡೆಸ್ಬಿಡ್ತೀಯಾ? ನಡೆಸ್ತೀನಿ. ಏನ್ರಪ್ಪ ಮಾಡ್ತೀರಾ? ಏನ್ರಪ್ಪ ಮಾಡ್ತೀರಾ? ಡಾರ್ಲಿಂಗ್ ಯಾ ಯಾ ಬಿಸ್ಕೆಟ್ ತಗೊಂಡ್ಬರ್ಲಾ? ಇವತ್ತು ಬೇಡ. ನೋ ನೋ ನೋ, ನೀನ್ ಬಿಸ್ಕೆಟ್ ತಿಂದ್ರೇನೆ ನನ್ ಜೊತೆ ಜಾಗಿಂಗ್. ಡೈಲಿ ತಿಂತೀನಲ್ಲ ಡಾರ್ಲಿಂಗ್, ಇವತ್ ಬೇಡ ಪ್ಲೀಸ್. ತಿನ್ಬೇಕು ಓಕೆನಾ? ಏ ಇವನೇ ಕಂಡ್ರೋ ದಿನ ನಾಯಿ ಬಿಸ್ಕೆಟ್. ಇಷ್ಟು ವಿಷಯ ಸಾಕಮ್ಮ ಊರೆಲ್ಲ ಡಂಗೂರ ಬಾರ್ಸೋದಕ್ಕೆ. ಮೆಡಿಟೇಷನ್ ಕ್ಲಾಸ್ ಏನಾದ್ರೂ ನಡೆಸಿದ್ಯೋ ಫಿನಿಶ್ ಆಗೋಗ್ತೀಯ. ಬಂದ್ರ ಆ ಸೆಕ್ರೆಟರಿ ವಾರ್ನ್ ಮಾಡಿದ್ರು ಮೆಡಿಟೇಷನ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿಸಿದ ನೋಡು. ಇಲ್ನೋಡಿ ನನ್ ಮಗ ಎಷ್ಟು ಬುದ್ಧಿವಂತ ಆಗಿದ್ದಾನೆ. ಅಯ್ಯೋ ನನ್ ಬಂಗಾರ, ನನ್ಗೆ ಎಷ್ಟು ಸಂತೋಷ ಆಗ್ತಿದೆ. ಯೋಗ ಕಲಿತಿದ್ಯೇನಪ್ಪ? ಹೂನಮ್ಮ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಆಯ್ತಮ್ಮ ನಡೀರಿ. ನಮ್ಮ ಅಮ್ಮನಿಗೆ ನಾನಂದ್ರೆ ತುಂಬಾ ಮುದ್ದು. ಹೌದಾ? ಊಟ ಹಿಡಿದು ಎಲ್ಲಾನು ಅವರೇ ನೋಡ್ಕೋತಾರೆ. ಮೊದಲು ನಾನು ಏನಾದ್ರು ತಿಂದು ಹೋಗ್ತಾ ಇದ್ದೆ, ಇಂದಕ್ಕಿಂದಂಗೆ ಮೆಡಿಟೇಷನ್ ಮಾಡೋಣ ಅನಿಸ್ತು. ಬರೋ ಏಯ್ ನೀನೋಗ್ ನೀನೋಗಿ. ಈ ಜುಬ್ಬಾ ಏನೋ, ನಿನ್ ಅವತಾರ ಏನೋ, ಇದನ್ನ ಹಾಕೊಂಡ್ರೇನೆ ಮೆಡಿಟೇಷನ್ ಕ್ಲಾಸ್ ಸೇರಿಸ್ಕೊಳ್ಳೋದು. ಮೆಡಿಟೇಷನ್ ಅಂದ್ರೆ ಏನೋ? ಮೆಡಿಟೇಷನ್ ಅಂದ್ರೆ ದೃಷ್ಟಿನ ಒಂದೇ ಕಡೆ ಇಟ್ಟು. ಎಲ್ಲಿಟ್ಟು? ಹುಡುಗಿ ಮೇಲ? ಗುರುಗಳು ಹೇಳ್ತಿದಾರಲ್ಲ, ತಾವ್ ಹೇಳಿ ನೋಡಿ. ಉಸಿರನ್ನ ದೀರ್ಘವಾಗಿ ಒಳಗೆ ತೆಗೆದುಕೊಂಡು ನಿಧಾನವಾಗಿ ಹೊರ ಬಿಡುವುದು. ನಾವು ಅದನ್ನ ಎಲ್ಲ ಮಾಡ್ತಿರ, ಅದಕ್ಕೆ ನಿಮ್ಗೆ ಏನು ಹೇಳ್ಬಾರ್ದು. ಮೆಡಿಟೇಷನ್ ಮೆಡಿಟೇಷನ್. ನಿನ್ ಮೂತಿಗೆ ಮೆಡಿಟೇಷನ್ ಬೇಕೇನಾ? ನಮ್ಮನ್ನೆಲ್ಲ ಬಿಟ್ಟು ನೀನ್ ಒಬ್ನೇ ಹೊರಟೋಗ್ತೀಯಾ? ನೀನ್ ಈಗ ಯೋಗ ಕ್ಲಾಸ್ಗೆ ಏನ್ರು ಮಾಡೋದು? ನಮ್ ಶೆಡ್ ಅಲ್ಲಿ ಸೈಲೆನ್ಸರ್ ಕಿತ್ತೋಗಿರೋ ಬೈಕ್ ಒಂದ್ ನಿಂತಿದೆ, ಅದನ್ನ ತಂದು ಎಕ್ಸಲೇಟರ್ ಕೊಟ್ಟು ರೌಂಡ್ ಹೊಡೆದ ಅಂತ ಇಟ್ಕೋ, ಮೆಡಿಟೇಷನ್ ಕ್ಲಾಸ್ ನಡೆಯುತ್ತಾ? ಮೆಡಿಟೇಷನ್ ಕ್ಲಾಸ್ ಹೋಗ್ತಿದ್ದೀನಮ್ಮ. ಅದಕ್ಕೆ ನಿಮ್ಮ ಅಪ್ಪನ ಜುಬ್ಬಾನೇ ಬೇಕಿತ್ತಾ? ಈಗ ಮುಖ್ಯ ಅಪ್ಪ ಅಲ್ಲ ಜುಬ್ಬಾ. ಎಲ್ಲೋ ಇವನು ಪತ್ತೆನೆ ಇಲ್ಲ. ಹೌದಲ್ವಾ? ಬೈಕ್ ಅಂದ, ಸೈಲೆನ್ಸರ್ ಅಂದ, ಅದಂದ, ಇದಂದ, ಎಲ್ಲೋ ಬಿಟ್ನು. ಅವ್ರಪ್ಪನ ಹತ್ರ ಏನಾದ್ರು ಸಿಗಾಕೊಂಡ್ಬಿಟ್ನ? ಯಾರು ಇವನು? ನಮ್ಮ ಏರಿಯಾದಲ್ಲಿ ಚಾಚನ್ನ ಹುರುತ್ತಾರ ಓಡಾಡ್ತಿದ್ದಾನೆ. ನಮ್ ಪ್ರೀತಮ್ ಕಣೋ. ಪ್ರೀತಮ್
ಬಾಯ್ ಬಾಯ್ ಬಾಯ್. ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ, ಯಾಕೆಂದ್ರೆ ಗೊತ್ತಿಲ್ದಿರೋ. ಹಲೋ ಹಲೋ ಸರ್, ಬನ್ನಿಲ್ಲ. ಓಕೆ ಗೆಟ್ ಇನ್. ಥ್ಯಾಂಕ್ ಯು ಸರ್. ಈ ನನ್ನ ಮಗ ಈ ವಯಸ್ಸಲ್ಲಿ ಯಾಕೆ ಇಲ್ಲಿ ಬರ್ತವನೆ? ನಮಸ್ಕಾರ ಗುರುಗಳೇ, ಮೆಡಿಟೇಷನ್ ಆಗಿ ಬಂದು. ಅದೇನೋ ಮಾಡ್ಬಿಡ್ತೀನಿ ಅಂತೆ. ಮೆಡಿಟೇಷನ್ ಮಾಡ್ತೀನಿ ಅಂದೆ. ಇದು ಮೆಡಿಟೇಷನ್? ಮೆಡಿಟೇಷನ್ ಅಂತ ಮೆಡಿಟೇಷನ್ ಯಾವ್ದೋ ಹುಡುಗಿನ ನೋಡಿರ್ತಾನೆ, ಅಚ್ಚಾಚ ಹೋಗಕ್ ಬಂದಿರ್ತಾನೆ. ಅರ್ಥ ಆಯ್ತಲ್ಲ ನಾಯಿ, ಮರ್ಯಾದೆಯಿಂದ ಒಳಗೋ ಹೋಗ್ಬಿಡು, ಇಲ್ಲ ಅಂದ್ರೆ ನಾಯಿ ಬಿಸ್ಕೆಟ್ ವಿಷಯ ಊರಿಗೆಲ್ಲ ಹೇಳ್ಬಿಡ್ತೀನಿ. ಗುರುಗಳೇ, ಇವನ್ ಇದನ್ನಲ್ಲ ನಂಬರ್ ಒನ್ ಕೇರಿ. ನಮಸ್ತೆ ಅಂಕಲ್. ನಮಸ್ಕಾರ ನಮಸ್ಕಾರ. ಈಗ ನಿಮ್ಮ ಆರೋಗ್ಯ ಹೇಗಿದೆ ಅಂಕಲ್? ಚೆನ್ನಾಗಿದೆ. ಯಾಕೆ? ಗುಡ್ ನ್ಯೂಸ್ ಹೇಳಿದ್ರೆ ಬರಲ. ಇವನ್ ಇದನ್ನಲ್ಲ ಈ ಏರಿಯಾದಲ್ಲಿ ಕೇರಿ ನಂಬರ್ ಟೂ. ಸಣ್ಣದಾಗಿ ಸ್ಕೆಚ್ ಹಾಕಿ ನಮ್ ತಂಗಿನೇ ಕ್ಯಾಚ್ ಹಾಕ್ಬೇಕು ಅಂತ ಮಾಡಿದ್ದ. ಆದಷ್ಟು ಸುಲಭವಾಗಿ ಆಗತ್ತಲ್ಲ. ಏನೋ ನಿನ್ನೆ ಸಾಯಂಕಾಲ ಸಿಗ್ನಲ್ ಅಲ್ಲಿ ನಿನ್ ತಂಗಿ ಇವನ್ ಬೈಕ್ ಅಲ್ಲಿ ಕೂತಿದ್ಲು. ನೀವ್ ಯಾರ ಬೇರೆ ನೋಡಿ ಹಂಗೆ ಅನ್ಕೊಂಡೆ, ಆದ್ರೆ ಅವಳೆ ನನ್ನ ಅಂಕಲ್ ಚೆನ್ನಾಗಿದ್ದೀರಾ ಅಂತ ಖುದ್ ಮಾತಾಡ್ಸಿದ್ಲು. ಮಾತಾಡ್ಸ ನೋಡ್ ನನ್ ತಂಗಿನ ಸುಳ್ಳ ನನ್ ತಂಗಿನ ಈ ದರಿದ್ರ ಮಗನ್ ಕಣಕ್ ಬಿದ್ದು ಬಿಡ್ತಾ.